ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು 5:30 ಅಲಾರಾಮ್ ಇಟ್ಟೆ, ತುಂಬ ಲೇಟಾಯಿತು. 6:30 ಆಯಿತು ಎದ್ದೇಳೋಷ್ಟೊಳಗೆ. 6:30 ಹೊರಟೆ ಇಲ್ಲಿಂದ ತುಮಕೂರಿಗೆ. ತುಮಕೂರಿಗೆ ಏನಕ್ಕೆ ಅಂದರೆ ಶಿವಗಂಗೆ ಹಿಲ್ಸ್ಗೆ ಹೋಗೋಣ ಅಂತ ಹೊರಟಿದ್ದು. 6:30 ಆದರೂ ಇನ್ನೂ ಯಾರೂ ಎದ್ದಿಲ್ವಲ್ಲಪ್ಪ ಬೆಂಗಳೂರಲ್ಲಿ. ನಮ್ಮೂರ ಕಡೆ ಆಗಿದ್ರೆ ಇಷ್ಟೊತ್ತಿಗೆ ಎದ್ದು ದನ ಎಲ್ಲ ಕಟ್ಟಾಕ್ತಿದ್ರೆ ಆಚೆ. ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಬೋಣ. ನಾನು ರಾತ್ರಿ ಮಲ್ಕೋಬೇಕಿದ್ರೆ 5:30 ಅಲಾರಾಮ್ ಇಟ್ಟಿದ್ದೆ. ಅಲಾರಾಮ್ ಮಾಡ್ಕೊಂತು ಬಟ್ ಹೇಳೋಕ್ಕಾಗಲಿಲ್ಲ. ಈ ಫಾಗಲ್ಲಿ ಒಂದು ರೈಡ್ ಮಾಡೋದೇ ಒಂದು ಸ್ವರ್ಗ ಇದ್ದಂಗೆ. ಸಖತ್ತಾಗಿರುತ್ತೆ, ಚಳಿಲಿ ಕಾಫಿ ಕುಡ್ಕೊಂಡು ಹಂಗೆ ಹೋಗ್ಬೇಕಂದ್ರೆ ಮಸ್ತಾಗಿರುತ್ತೆ. ಇನ್ನೂ ಬೇಜಾನ್ ದೂರ ಹೋಗ್ಬೇಕು, ನಿಧಾನಕ್ಕೆ ಹೋಗ್ತಿದ್ದೀನಿ. ಏನಕ್ಕೆ ಅಷ್ಟು ಅರ್ಜೆಂಟ್, ಒಬ್ಬನೇ ಅಲ್ವಾ ಅಂತ. ದಾಬಸ್ಪೇಟೆಯಿಂದ ಅಲ್ಲೇ ಲೆಫ್ಟ್ ತೊಗೊಂಡೆ. ಅಲ್ಲೇ ಬೋರ್ಡ್ ಹಾಕಿರ್ತಾರೆ ಶಿವಗಂಗೆ ಹಿಲ್ಸ್ ಅಂತ. ರೋಡು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ರೋಡು. ಇಲ್ಲಿಂದ ಒಂದು 6 ಕಿಲೋಮೀಟ್ರ್. ಫೈನಲಿ ಬಂದೆ ಶಿವಗಂಗೆ ಹಿಲ್ಸ್ಗೆ. ಗಾಡಿಯಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಅದೇ ಶಿವಗಂಗೆ ಹಿಲ್ಸ್ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಮಂಗಳಾರತಿ ತಗೊಂಡು ಜೈ ಆಂಜನೇಯ ಅಂತ ಹೊರಡೋದೆ. ಏನು ಗುರು ಸ್ಟೆಪ್ಸು, ಜೋಶಲ್ಲೇನೋ ಬಂದುಬಿಟ್ಟೆ, ಹೆವಿ ಸುಸ್ತಾಗ್ತೈತಿ. ಅಲ್ಲೇ ಪಕ್ಕ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಹಾಯ್, ಫುಲ್ ಜೋಶಲ್ಲಂತೂ ಬಂದುಬಿಟ್ಟೆ, ಇದಂತೂ ಮೇಲೆ ಹತ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಇದು ಫುಲ್ ಇಲ್ಲ ಅಂದ್ಕೊತೀನಿ ಸ್ಟೆಪ್ಸು, ಬರೀ ಇನ್ನೂ ಸ್ವಲ್ಪ ಮೇಲೆ ಅಲ್ಲಿ ಕಾಣಿಸ್ತಿದೆಯಾ ಅಲ್ಲಿವರೆಗೂ ಅಷ್ಟೇ. ಆಮೇಲಿಂದ ಈ ಥರ ರೂಫ್ ಎಲ್ಲ ಇರಲ್ಲ ಅಂದ್ಕೊತೀನಿ. ಯಪ್ಪ, ಫುಲ್ ಜೋಶಲ್ಲಿ ಬೆಳಗ್ಗೆ ಬೇಗ ಬೇಗ ಅಂತೂ ಹೇಳಲಿಲ್ಲ, 7 ಗಂಟೆಗೆ ಎದ್ದು ಅಲ್ಲಿಂದ ಬಂದೆ. ಇಲ್ಲಂತೂ ಫಸ್ಟು ಮಂಟಪಕ್ಕೆ ಜೋಶ್ ಬಿದ್ದೋಯ್ತು. ಇನ್ನು ಬೇಜಾನ ಹೋಗ್ಬೇಕು. ಯಾವುದೋ ಪಾತಾರ್ಗಂಗ ವೀರಭದ್ರೇಶ್ವರ ಸ್ವಾಮಿ. ಇದು ಶಿವಗಂಗೆ ಹಿಲ್ಸು. ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ಸ್ ಇದೆ, 1 ಅವರ್ ಜರ್ನಿ. ಅಲ್ಲಿ ಬಂದರೆ ಸ್ಟೆಪ್ಸ್ ಎಲ್ಲ ಇದೆ, ಸ್ಲಿಪ್ಪರ್ಸ್ ಹಾಕ್ಕೊಂಡು ಒಳಗಡೆ ಬಿಡ್ತಾರೆ. ಅಲ್ಲೇ ಗ್ರೀಟ್ ಮಾಡೋಕ್ಕೆ ಕೋತಿ ಅಂದರೆ ಮಂಕೀಸ್ ಇರುತ್ತೆ, ಅದಕ್ಕೆ ಬಿಸ್ಕೆಟ್ ತೊಗೊಂಡು ಬಂದು ಕೊಟ್ಟರೆ ಬಿಸ್ಕೆಟ್ ಕೊಟ್ಕೊಂಡು ಬರ್ಬೋದು. ಬೆಟ್ಟಕ್ಕೆ ದಾರಿ ಬೆಟ್ಟಕ್ಕೆ ದಾರಿ, ಈಗ ಬೆಟ್ಟದ ದಾರಿ ಸಿಕ್ತಾ. ಹಾಯ್ ಸರ್, ಹೆಂಗೆ ಸರ್ ಹೋಗೋದು? ಹಿಂಗ ಆಗ್ತಿಲ್ಲ ಗುರು, ಹೆವಿ ಟೈರ್ ಆಗ್ತೈತಿ. ಮನೆಗೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಏನಿತ್ತೆ ಮಲ್ಕೊಂಡು ಫಿಲಮ್ ನೋಡ್ತಿದ್ರೆ ಸ್ಟ್ಯಾಮಿನ ಏನಿಂದ ಬರುತ್ತೆ. ಅದಕ್ಕೆ ಗಾಡಿ ಬಿಟ್ಟು ಸ್ವಲ್ಪ ನಡ್ಕೊಂಡು ಓಡಾಡಬೇಕು, ಆವಾಗ ಸ್ವಲ್ಪ ಆದರೆ ಸ್ಟ್ಯಾಮಿನ ಇರುತ್ತೆ. ಜೈ ಶಿವಂಗೆ. ಟ್ರೆಕ್ಕಿಂಗ್ ಬಂದರೆ ಬಾಟ್ಲು ತೊಗೊಂಡು ವಾಪಸ್ ಹೋಗಿ ಇಲ್ಲೇ ಬಿಸಾಕಿ ಹೋಗಿದ್ದಾರೆ ಎಲ್ಲ. ಸಿಕ್ಕಾಬಿಟ್ಟೆ ಬಾಟ್ಲು ಪ್ಲಾಸ್ಟಿಕ್ ವೇಸ್ಟ್ ಬಿಸಾಕಿದ್ದಾರೆ. ತೊಗೊಂಡು ಬಂದರೆ ನೀರು ಕುಡ್ಕೊಂಡು ಹಂಗೆ ವಾಪಸ್ ಬ್ಯಾಗ್ ಹಾಕೊಂಡು ಹೋಗಿ. ಇನ್ನೂ ಏನಾಗಬೇಕು? ಸುಸ್ತಾಗ್ತಿದ್ದೀವಿ.
ಬೆಂಗಳೂರು ಇದು ವ್ಯೂ, ಆ ಬ್ರೀಸು ಸಖತ್ತಾಗೈತೆ. ಒಳ್ಳೆ ಬಾಹುಬಲಿ ಪಿಕ್ಚರಲ್ಲಿ ಕಾಣಿಸಂಗೆ ಕಾಣಿಸ್ತೈತೆ. ಬೆಂಗಳೂರಿಂದ ಇಷ್ಟು ದೂರ ಬಂದ್ರು ಎವೇ ಹೊರತಾಗಿದೆ. ಶಾರ್ಟ್ ಕಟ್ ಇಟ್ಕೊಂಡು ಬಂದ್ಬಿಟ್ಟೆ. ಅಯ್ಯೋ ಇಲ್ಲಿವರೆಗೂ ಹತ್ತಿದ ಒಂದು ಲೆಕ್ಕ ಆದರೆ ಇದ್ರ ಮೇಲೆ ಹತ್ತದ ಇನ್ನೊಂದು ಲೆಕ್ಕ. ಇದಂತೂ ಹೆವಿ ಸ್ಟೀಫ್ ಆಗೈತೆ, ಹಿಂಗೆ ನೆಟ್ಟಿಗೆ ಐತೆ, ಬಾ ಭಯಂಕರ ಆಗೈತೆ. ಏನು ಗುರು ಇದು ವ್ಯೂ, ಅಲ್ಲಿಂದ ಕಷ್ಟ ಪಟ್ಕೊಂಡು ಹತ್ಕೊಂಡು ಬಂದಿದ್ದಕ್ಕೂ ಸಖತ್ತಾಗೈತೆ. ಹೆವಿ ತಣ್ಣಗೈತೆ, ಹಾಗೆ ಗಾಳಿ ಬೀಸಿದ್ರೆ ಇಲ್ಲೇ ಇದ್ದೋಗ್ಬಿಡೋಣ ಅನಿಸ್ತೈತೆ. ಕೆಳಗಡೆ ನೆಲನೇ ಕಾಣಿಸ್ತಿಲ್ಲ, ಫುಲ್ಲು ಮೋಡ ಕವರ್ ಆಗೈತೆ. ಇದೆಲ್ಲ ರಿಯಲಾಗಿ ಫಸ್ಟ್ ಟೈಮ್ ನೋಡ್ತಿರೋದು, ರೀಲ್ಸಲ್ಲೆಲ್ಲ ನೋಡ್ತಿದ್ದೆ. ಇಲ್ಲಿ ಐತಲ್ಲ ಸಖತ್ತಾಗೈತೆ, ನಿಜವಾಗ್ಲೂ ಸ್ವರ್ಗ. ಗುರು ರೀಲ್ಸಲ್ಲೆಲ್ಲ ಹೇಳ್ತಾರಲ್ಲ, ಊರಾಚೆ ಸ್ವರ್ಗನೇ ಕಾಯುತ್ತೈತೆ, ಅಲ್ಲೋಡು ಸಂತೋಷ ಕಾಣುತ್ತೈತೆ. ನೋಡಲ್ಲಿ ಹೆಂಗ್ ಬರ್ತೈತೆ ಅಂದ್ರೆ ಉಫ್. ಇದು ಅಲ್ಲಿ ನಿಂತಿರೋ ಬೆಟ್ಟದಕ್ಕಿಂತ ಇನ್ನೂ ಒಂಚೂರು ಮೇಲಿದೆ. ಇದೇ ಲಾಸ್ಟು ಡೆಸ್ಟಿನೇಷನ್ನು, ಇದೇ ಲಾಸ್ಟ್. ಇಲ್ಲಿವರೆಗೂ ಈ ದೇವಸ್ಥಾನ ಇದೆ, ನೋಡ್ಕೊಂಡು ಹಾಗೆ ಹೋಗ್ಬೋದು ವಾಪಸ್. ಈ ಕಡೆನೂ ವ್ಯೂ ಅಂತೂ ಸಖತ್ತಾಗೈತೆ ಗುರು. ಎಲ್ಲರೂ ಒಂದ್ಸರಿ ಬಂದು ವಿಸಿಟ್ ಮಾಡಿ, ನಿಜವಾಗ್ಲೂ ಸಖತ್ತಾಗೈತೆ. ಒನ್ ಡೇ ಟ್ರಿಪ್ಗೆ ಸಖತ್ತಾಗಿದೆ. ಫೈನಲಿ ಬೆಟ್ಟ ಹೇಳ್ಕೊಂಡು ಬಂದಾಯಿತು, ಇವಾಗ ನಾಷ್ಟ ಮಾಡಿಬಿಟ್ಟು ಒಳ್ಳೆ.